ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಭಕ್ತಿ ಇವತ್ತು ನಮ್ಮ ಜೊತೆ ಯೋಗಾಚಾರ್ಯ ಗೋಪಿಯವರಿದ್ದಾರೆ ನಮಸ್ಕಾರ ನಮಸ್ಕಾರ ಏನ್ ಇದು ಪ್ರೋಗ್ರಾಮ್ ಅಲ್ಲಿ ಏನೇನು ನಡೆಯುತ್ತೆ ಮಕ್ಕಳೊಟ್ಟಿಗೆ ಎಲೈಟ್ ಲರ್ನಿಂಗ್ ಪ್ರೋಗ್ರಾಮ್ ಅಂದ್ರೆ ಇದು ಒಂದು ಗುರುಕುಲ್ ಶಿಕ್ಷಣ ಪದ್ಧತಿಯಲ್ಲಿ ನಡೆಯುವ ಒಂದು ಸಮ್ಮರ್ ಕ್ಯಾಂಪ್ ಈಗ ನಮ್ಗೆ ಹಿಂದಿನ ಕಾಲದಲ್ಲಿ ಗುರುಕುಲ್ಸ್ ಗುರುಕುಲ್ ಸಿಸ್ಟಮ್ ಅಲ್ಲಿ ಎಜುಕೇಶನ್ ಎಲ್ಲ ಆಗ್ತಾ ಇತ್ತು ಆದರೆ ಈಗ ನೋಡಿದ್ರೆ ನಮ್ಗೆ ಸಿ ಬಿ ಎಸ್ ಇ ಸ್ಕೂಲು ಸ್ಟೇಟ್ ಸ್ಕೂಲು ಆ ಸ್ಕೂಲ್ ಈ ಸ್ಕೂಲ್ ಅಂತ ಬಂದ್ಬಿಟ್ಟಿದೆ ಇಂಥದ್ರಲ್ಲಿ ನಮಗೆ ಮೋರಲ್ ವ್ಯಾಲ್ಯೂಸ್ ಬರ್ತಾ ಇದ್ದಾವೆ ಅಥವಾ ಬಿಹೇವಿಯರ್ ನ ಹೇಗೆ ನಾವು ಖುಷಿ ಖುಷಿಯಾಗಿ ಇಟ್ಕೋಬೇಕು ಯಾವುದೋ ಒಂದು ತೊಂದರೆ ಬಂದಾಗ ಹೆಂಗೆ ಹೇಗೆ ಹ್ಯಾಂಡಲ್ ಮಾಡಬೇಕು ಇವನ್ನೆಲ್ಲ ಕ ಮಕ್ಕಳು ಕಲಿತಾ ಇದ್ದಾರೆ ಅಂದರೆ ನಾವು ಆನ್ಸರ್ ನೋ ಭಾಳ ತೊಂದರೆ ಆಗ್ತಾ ಇದೆ ಮಕ್ಕಳಿಗೆ ಬರೀ ಮಕ್ಕಳಿಗೆಲ್ಲ ದೊಡ್ಡವರ್ಗೇನು ಈಗ ವರ್ಕ್ ಕೆಲಸ ಮಾಡಕ್ಕೆ ಹೋಗ್ತಾರೆ ಆದರೆ ಅಲ್ಲಿ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಅದನ್ನ ಮಡಿಗೆ ತಗೊಂಡು ಬಂದು ಮಕ್ಕಳ ಮೇಲೆ ಅಥವಾ ವೈಫ್ ಮೇಲೆ ಆ ಥರ ಈ ತರ ಈ ಡಿಸ್ಟರ್ಬೆನ್ಸ್ ಎಲ್ಲ ಪಾಸ್ ಆಗ್ತಾ ಇದೆ ಸೊ ಇದಕ್ಕೆ ಎಲ್ಲಿ ಒಂದು ಫುಲ್ ಸ್ಟಾಪ್ ಇರಬೇಕಲ್ವಾ ಎಲ್ಲ ಪ್ರಾಬ್ಲಮ್ಸ್ಗೆ ಎಲ್ಲೋ ಒಂದು ಸೊಲ್ಯೂಷನ್ ಇರುತ್ತೆ ಅದು ಎಲ್ಲಿ ಎಲ್ಲಿದೆ ಅಂತ ನಾವು ಹುಡುಕ್ಬೇಕು ಸೊ ಇಲ್ಲಿ ನಾವು ಗುರುಕುಲ್ ಎಲೈಟ್ ಲರ್ನಿಂಗ್ ಪ್ರೋಗ್ರಾಮ್ ಈ ಸಮರ್ ಕ್ಯಾಂಪಲ್ಲಿ ಫಸ್ಟ್ ಇನ್ಸೈಡ್ ಎಜುಕೇಶನ್ ಕೊಡ್ತೀವಿ ಇನ್ಸೈಡ್ ಎಜುಕೇಶನ್ ಅಂದ್ರೆ ಏನು ನಮಗೆ ಈಗ ಸಿ ಬಿ ಎಸ್ ಇ ಸ್ಕೂಲ್ ಅಥವಾ ರೆಗ್ಯುಲರ್ ಶಾಲೆಗೆ ಹೋಗುವಾಗ ಔಟ್ಸೈಡ್ ಎಜುಕೇಷನ್ ಎಲ್ಲ ಅಲ್ಲಿ ಕೊಡ್ತಾರೆ ಅಂದ್ರೆ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥ್ಸ್ ಎಲ್ಲ ನೇಚರ್ ಬಗ್ಗೆ ಪ್ರಕೃತಿ ಬಗ್ಗೆ ನಮಗೆ ಕಲಿಯಕ್ಕೆ ಸಾಕಷ್ಟಿದೆ ಆದರೆ ನಿಮ್ಮ ಒಳಗಡೆ ಬುದ್ಧಿ ಚಿತ್ತ ಅಹಂಕಾರ ಮನಸ್ ಅಥವಾ ನನ್ನ ನಾನಂದ್ರೆ ಏನು ವಾಟ್ ಈಸ್ ಸೆಲ್ಫ್ ಇವನ್ನೆಲ್ಲ ಕಲಿಯೋಕ್ಕೆ ಅಲ್ಲಿ ಅವಕಾಶ ಇಲ್ಲ ನಮಗೆ ಈಗ ಹಿಂದಿನ ಕಾಲದಲ್ಲಿ ವೇದ ವೇದಾಂತ ಉಪನಿಷತ್ ಇಷ್ಟೆಲ್ಲ ಇದ್ದಾವಲ್ಲ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಇನ್ ಡೀಟೇಲ್ ಸೋ ಮೆನಿ ಸೋ ಮಚ್ ನಾಲೆಜ್ ವಾಸ್ ಗಿವಿನ್ ಅಬೌಟ್ ಸೆಲ್ಫ್ ಈಗ ಅದು ನಮ್ಗೆ ಸಿಗ್ತಾ ಇಲ್ಲ ಈ ಮಕ್ಳಿಗೆ ಅದು ಬಹಳ ಡಿಸ್ಟೆನ್ಸ್ ಆಗ್ಬಿಟ್ಟಿದೆ ಇನ್ ಹಿಂದಿನ ಸೆವೆಂಟಿ ಇಯರ್ಸ್ ಆರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಇಯರ್ಸ್ ಅಲ್ಲಿ ನಮ್ಮ ಎಜುಕೇಶನ್ ಸಿಸ್ಟಮ್ ಎಲ್ಲ ಚೇಂಜ್ ಆಯ್ತಲ್ವಾ ಆ ಮುಂಚೆ ನಮ್ಗೆ ಗುರುಕುಲ ಇದ ಗುರುಕುಲ ಸಿಸ್ಟಮ್ ಇತ್ತು ಈಗ ಏನ್ ಏನ್ ನಡೀತಾ ಇದೆ ಅಂತ ಕೂತು ಐ ಆಮ್ ನಾಟ್ ಸೇಯಿಂಗ್ ದಟ್ ದಿಸ್ ಇಸ್ ಬ್ಯಾಡ್ ವಾಟ್ ಎವರ್ ವಿ ಆರ್ ಡೂಯಿಂಗ್ ಇಸ್ ಓಕೆ ಬಟ್ ದರ್ ಇಸ್ ಅ ಲಾಟ್ ಆಫ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಇದೆ ಈಗ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ನಾವು ಒಂದು ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಕರೆಕ್ಟ್ ಮಾಡ್ತಾ ಇದೀವಿ ಆದರೆ ರಿಮೈನಿಂಗ್ ಸೆವೆಂಟಿ ಪರ್ಸೆಂಟ್ ಇದೆ ಅಲ್ವಾ ಅದನ್ನ ನಾವು ಯಾಕೆ ಅಚೀವ್ ಮಾಡಬಾರ್ದು ಅದ್ರ ಅದಕ್ಕೋಸ್ಕರ ನಾವು ಯಾಕೆ ಪ್ರಯತ್ನ ಮಾಡಬಾರದು ಸೊ ಅದಕ್ಕೆ ನಾವು ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ಸಮರ್ ಅಲ್ಲಿ ನಮ್ಗೆ ಎರಡು ತಿಂಗಳ ಟೈಮ್ ಇರುತ್ತೆ ಈ ಎರಡು ತಿಂಗಳ ಟೈಮ್ ಅಲ್ಲಿ ಒಂದು ತರ್ಟಿ ಸಿಕ್ಸ್ ಡೇಸ್ ನಾವು ಮಕ್ಕಳನ್ನೇ ಒಂದು ಗುರುಕುಲ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಅಲ್ಲಿ ಆಚಾರ ವ್ಯವಹಾರ ಕಲ್ಚರ್ ಮತ್ತೆ ಆಸನ ಪ್ರಾಣಾಯಾಮ ಮೆಡಿಟೇಷನ್ ಇವ ಇವ ಇವನ್ನೆಲ್ಲ ಸೇರಿಸಿ ಅಲಾಂಗ್ ವಿತ್ ದಟ್ ಎಕಡಮಿಕ್ಸು ಎಕಡಮಿಕ್ ಎಕಡೆಮಿಕ್ಸ್ ಕಲಿಯೋಕೆ ನಮ್ಮ ಹತ್ರ ಒಂದು ಭಾಳ ಎಕ್ಸಲೆಂಟ್ ಟೆಕ್ನಿಕ್ ಇದೆ ಸೊ ಇವನ್ನೆಲ್ಲ ಇಟ್ಕೊಂಡು ಒಂದು ಕ್ಯಾಂಪ್ ಅನೌನ್ಸ್ ಮಾಡ್ತಾ ಇದೀವಿ ಇದು ನಾವು ಲಾಸ್ಟ್ ಹದಿನೈದು ವರ್ಷಗಳಿಂದ ಮಾಡ್ತಾ ಇದೀವಿ ಈ ಈ ಸಲ ಬೆಂಗಳೂರಲ್ಲಿ ನಮ್ಗೆ ಸೋಮನಹಳ್ಳಿ ಹತ್ರ ಕೃಷಿ ವಿಹಾರ ಅಂತ ಒಂದು ಜಾಗದಲ್ಲಿ ಈ ಕ್ಯಾಂಪ್ ನಡೆಯುತ್ತೆ